ಮನ್ಮತ ವೈಕುಂಠ ಅಂತ ಏನೇನೋ ಹೇಳ್ತಿದ್ಯಲ್ಲ ನೀವೇ ಆಗಿರೋ ಕಿವಿನಲ್ಲಿ ಕಡ್ಡಿ ಹಾಕಿದ್ರೆ ಏನ್ ಆನಂದವಾಗುತ್ತೆ ಕೆರ್ಕೊಳ್ಳೋದ್ರು ಏನ್ ಮಜಾ ಇದೆ ಗಾಡಿಸ್ ಗ್ರೇಟ್ ಎಡಕಲ್ ಗುಡ್ಡ ಎಲ್ಲಿ ಯಾಕೆ ಬಂತು ತಗೊಳ್ಳಿ ಏನಮ್ಮ ಅದು ಲವ್ ಲೆಟರ್ ನಮಗೆ ಲವ್ ಮಾಡಕ್ ಬರೋದಿಲ್ಲ ಬೇರೆ ಯಾರಾದ್ರೂ ಐದಾರು ಜನ ನೀವೇ ನೋಡ್ಕೊಂಬಿಡಿ ಅಯ್ಯ ನಾನು ಯಾಕ್ರಿ ನಿಮ್ಮನ್ನ ಲವ್ ಮಾಡ್ಲಿ ಅದು ಈ ಮೂತಿ ನೋಡಿ ತಲೆ ಕೆಟ್ಟವ್ರು ಮಾಡ್ತಾರೆ ಅಷ್ಟೇ ಈ ಫಿಗರ್ ಗೆ ತಲೆ ಕಡಿಸ್ಕೊಂಡಿರೋ ಉಚ್ಚಿ ಯಾರು ಲವ್ ಲೆಟರ್ ಕೊಟ್ಟಿದ್ದು ನೀವು ರೀಲ್ ಬಿಡ್ತಾ ಇಲ್ಲ ತಾನೆ ಹೋಗಿ ಅವರನ್ನೇ ಕೇಳಿ ಲವ್ ಮಾಡ್ತಿರೋದು ರೀಲ್ ಆ ರಿಯಲ್ ಅಂತ ತಗೊಳ್ಳಿ ಸರ ಪ್ರೀತಿಯ ಕರಿ ಮನ್ಮತನಿಗೆ ಏನ್ ಮುದ್ದಾಗಿ ಬರ್ದಿದ್ದಾಳೆ ರಾಘವೇಂದ್ರ ಅವತ್ ನೋಡಿದ್ರೆ ಮಕ್ಕ ಕೂಗುದ್ಲು ಇವತ್ ನೋಡಿದ್ರೆ ಪ್ರೀತಿ ಮಾಡ್ತಾ ಇದ್ದಾಳೆ ಯಾವಾಗ ಎಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲಲ್ಲ ಇದು ನಿಜನಾ ಇಲ್ಲ ಭ್ರಮೇನಾ ಅದು ನಿನ್ನ ಅಣೆಗೂ ನಿಜ ಕಣೋ ನಿನಗೂ ನನಗೂ ಯಾವುದರಲ್ಲೂ ಸಮ ಇಲ್ಲ ನೀ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀಯಾ ಇಲ್ಲ ರೀಲ್ ಗಿಲ್ ಬಿಡ್ತಾ ಇದ್ದೀಯಾ ಬಿಳಿ ಹುಡುಗಿ ನಿಜವಾಗ್ಲೂ ಪ್ರೀತಿಸ್ತಾ ಇದೀನೋ ಕರಿ ಹುಡುಗ ಯಾಕ ಗೊತ್ತಾ ಭಗವಂತ ಎಲ್ಲರಿಗೂ ಒಳ್ಳೇದ್ ಬೇಡಪ್ಪ ಪ್ರಮಾಣ ಮಾಡು ಮಾಡೆ ನಾನು ನಿನ್ನ ಗಂಡ ಹೇಳ್ತಾ ಇದೀನಿ ಮಾಡೆ ಸಾಯಲ ಅಂತ ಪ್ರಮಾಣ ಮಾಡು ನಾನು ನಿನ್ನ ಜೊತೆ ಬದುಕಿರಬೇಕು ಅಂತ ಪ್ರಮಾಣ ಮಾಡು ಏನು ಮುಖ ನೋಡ್ತಿದ್ಯಾ ಮಾಡೆ ಒಂದ್ಸರಿ ಹೇಳಿ ಅಂತ ಹೇಳೋ ನಾನು ನಿನಗೆ ಹೆಣ್ಣಿನ ಮಾತಿಗೆ ಮರ್ಯಾದೆ ಇಲ್ವಾ ಪ್ರಮಾಣ ಮಾಡು ಈ ವಿಷಯ ನಿಮ್ಮ ಮನೆಗೆ ತಿಳಿಸಲ್ಲ ಅಂತ ಪ್ರಮಾಣ ಮಾಡು ಗಂಡ ಹೇಳ್ದಂಗೆ ಕೇಳಕ್ಕಾಗಲ್ಲ ನಿನಗೆ ಮಾಡೆ ಯಾಕಿನ ಏನು ಮಾಯ್ತು ದೇವರು ಬಂದು ನಿಲ್ಲಿಸ್ಕೊಂಡು ಇವನು ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ ಅಣ್ಣ ತಾಳಿ ಕಟ್ಟಿರೋ ಈ ಗಂಡ ಹೇಳ್ತಿದ್ದಾನೆ ವರದಕ್ಷಿಣೆ ತರೋಕಂತೂ ಯೋಗ್ಯತೆ ಇಲ್ಲ ನಮ್ಮ ಬಾಸ್ ಹತ್ರ ಒಂದೇ ಒಂದು ದಿನ ರಾತ್ರಿ ಮಲಗಿದ್ರೆ ಕಾರು ಬಂಗಲೆ ಪ್ರಮೋಷನ್ ಎಲ್ಲ ಸಿಗುತ್ತೆ ಈ ವಿಷಯ ಯಾರಿಗೂ ಹೇಳಬಾರ್ದು ಆತ್ಮಹತ್ಯೆನ ಮಾಡ್ಕೋಬಾರ್ದು ಅಂತ ಕರ್ಕೊಂಡು ಬಂದಿದ್ದಾನೆ ಈ ದೇವ್ರ ಹತ್ರ ತಾಳಿಗೋಸ್ಕರನಾದ್ರೂ ಅವ್ರನ್ನ ಬಿಟ್ಬಿಡಿ ಅವ್ರನ್ನ ಕ್ಷಮಿಸ್ಬಿಡಿ ಇಲ್ಲಮ್ಮ ಅಂತ ಬೇವರಿಸಿ ನನ್ನ ಮಕ್ಕಳಿಗೆ ಏನ್ ಮಾಡಿದ್ರು ತಪ್ಪಿಲ್ಲ ನೋಡ್ದೇನ ನಿನ್ನ ಕ್ಷಮಿಸುವಂತಾಳಲ್ಲ ನಿನ್ನಂತ ತಲೆಡ್ಕಿನ ಕ್ಷಮಿಸುವಂತಾಳಲ್ಲ ಏಯ್ ನೋಡಮ್ಮ ವರದಕ್ಷಿಣೆಗೋಸ್ಕರ ನಿನ್ನ ಸುಟ್ಟಾಕಕ್ ಬರ್ತಾರ ಅಂತ ನನ್ನ ಮಕ್ಕಳು ಇವ್ರು ನಿನ್ನ ಸುಟ್ಟಾಕೋದಕ್ಕೆ ಮುಂಚೆ ರಾತ್ರಿ ನಿದ್ರೆ ಮಾಡ್ತಾ ಇರ್ತಾರಲ್ಲ ಆಗ ಸೀಮೆಣ್ಣೆ ಹಾಕ್ಬಿಟ್ಟು ನನ್ನ ಮಕ್ಕಳು ನೀನೇ ಸುಟ್ಟಾಕ್ಬಿಡು ನಾನು ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂದ್ರೆ ಒಂದ್ ವೇಳೆ ನೀನು ಇವ್ರನ್ನ ಸುಟ್ಟಾಕ್ಬಿಟ್ಟು ಜೈಲ್ಗೋದೆ ಅಂತ ಇಟ್ಕೋ ಆ ಜೈಲಲ್ಲಿ ಇರೋದು ನಾಲ್ಕು ಗೋಡೆ ನಿನ್ ಗಂಡನ ಮನೆಯಲ್ಲಿ ಇರೋದು ನಾಲ್ಕು ಗೋಡೆ ಇಲ್ಲಿ ನೀನ್ ಕಷ್ಟ ಅನುಭವಿಸೋ ಬದಲು ಅಲ್ಲಿ ನೀನು ಸುಖವಾಗಿರ್ಬೋದು ಅಂತ ಮಾತು ಹೇಳ್ತಾ ಇದ್ದೀನಿ ಏನ್ರಪ್ಪ ಬಾಲ್ಕನಿ ಸೆಕೆಂಡ್ ಕ್ಲಾಸು ಗಾಂಧಿ ಕ್ಲಾಸು ದಯವಿಟ್ಟು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿಬಿಟ್ಟು ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿ ವರದಕ್ಷಿಣೆ ಕೊಡಕ್ಕಾಗದೆ ವಿಲವಿಲ್ಲ ಅಂತ ಮೈ ಮೇಲೆ ಸೀಮೆಣ್ಣೆ ಹಾಕೊಂಡು ಒದ್ದಾಡ್ತಾರೆ ಹೆಣ್ಮಕ್ಳು ಅವ್ರು ಕಟ್ಟಾನ ನೋಡಿ ಹೆಣ್ಮಕ್ಳೇ ನೀವು ಬಂದು ವರದಕ್ಷಿಣೆ ಕಾಟಿ ಕ್ಯಾರ ಸುಟ್ಟಾಕ ಬಂದ್ರೆ ಅವ್ರನ್ನೇ ಹೋಗಿ ಸುಟ್ಟಾಕಿ ಅಂತ ಹೇಳ್ದಲ್ಲ ಈ ಮಾತು ಕರೆಕ್ಟ್ ಆಗಿದ್ರೆ ನನ್ನ ಮಾತನ್ನ ನಂಬಿ ಇಲ್ಲ ನಿಮ್ಮ ಕ್ಯಾರ ತಗೊಂಡು ನಾನು ಬಂದು ನೋಡಿರಿ ಎಂತ ತಲೆಡ್ಕ್ರಯ್ಯ ನೀವೆಲ್ಲ ನಿಮ್ಮ ಚಟನ ತೀರಿಸ್ಕೊಳ್ಳೋಕೋಸ್ಕರ ಹೋಗಿ ಹೋಗಿ ಹೆಣ್ಮಕ್ಳನ್ನ ದೇವಸ್ಥಾನ ಕರ್ಕೊಂಡ್ ಬರ್ತಿರಲ್ಲ ನಿನ್ನಂತ ನನ್ನ ಮಕ್ಕಳನ್ನ ನೋಡ್ತಾ ಇದ್ರೆ ಅವ್ರನ್ನ ಹೊಡಿಬೇಡ ಅಣ್ಣ ಏನ್ ಅದೃಷ್ಟ ಮಾಡಿದ್ರೆ ನನ್ನ ಮಕ್ಕಳು ಗಂಡಸ್ರು ನೀವು ಜೀವನ ಪೂರ್ತಿ ಒಂದ್ ಹೆಣ್ಮಗಳು ನಿಮ್ಗೆ ಸಪೋರ್ಟ್ ಇದ್ದೇ ಇರ್ತಾಳಲ್ಲ ಏಯ್ ಒಂದ್ ನಿಮಿಷ ನನ್ನ ಮುಂದೆ ನಿಂತ್ಕೊಬೇಡ ಸಾಯಿಸಿ ಹಾಕ್ಬಿಡ್ತೀನಿ ಹೋಗ ಅವ್ರ ಜೊತೆ ಚೆನ್ನಾಗಿ ಜೀವನ ಮಾಡೋಗ ಹೋಗು ಅಬ್ಬ ಸೂಪರ್ ಭಗವಂತನಯ್ಯ ಮನುಷ್ಯರನ್ನ ಭೂಮಂಡಲದಲ್ಲಿ ಕ್ರಿಮಿ ತರ ಹುಟ್ಟಾಕ್ಬಿಟ್ಟು ಅವ್ರು ಮಾಡೋ ಅನಾಚಾರ ನೋಡಕ್ ಆಗದೆ ಕಾಲ್ನ ಲಂಬ ಲಂಬ ನಿಡ್ಕೊಂಡ್ಬಿಟ್ಟಿದ್ಯಾ ನಿನಗ್ ನಾನು ನಮಸ್ಕಾರ ಆಗ್ಬೇಕು ಅಡ್ಬಿದ್ದೆ ಒಬ್ಬ ಹುಡುಗಿ ಪ್ರೀತಿಸಬೇಕಾದ ಎಲ್ಲ ಗುಣ ನಿನ್ನಲ್ಲಿದೆ ಅದಕ್ಕೆ ಪ್ರೀತಿಸ್ದೆ ಇನ್ನು ಡೌಟ ಡೌಟ್ ಏನಿಲ್ಲ ನೆನ್ನೆ ಈ ಮೂತಿಗೆ ಮಂಗಳಾರತಿ ಇವತ್ತಿದೇ ಮೂತಿ ಮೇಲೆ ಪ್ರೀತಿ ಈ ಹುಡುಗಿರ ಜಾತಿನೇ ಅರ್ಥ ಆಗೋದಿಲ್ವೇ ಈ ಹುಡುಗರ ಬುದ್ಧಿನೂ ಹುಡುಗಿರ್ಗೆ ಅರ್ಥ ಆಗಲ್ಲ ಪ್ರೀತಿಸದ ಹುಡುಗಿರ್ನ ಹೇಳ್ಕೊಂಡ್ ತಿರ್ಗೋದು ಗುರು ನಾನ್ ಆ ಹುಡುಗಿಗೆ ಲೈನ್ ಹೊಡಿತಾ ಇದೀನಿ ಆ ಫಿಗರ್ ಹೇಗ್ ಬಿಡಿಸ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಸಿಕ್ ಸಿಕ್ದವ್ರ ಹತ್ರ ಹೇಳ್ಕೊಂಡ್ ತಿರ್ಗೋ ಬದ್ಲು ಡೈರೆಕ್ಟ್ ಆಗಿ ಬಂದು ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಕ್ಕಾಗಲ್ವಾ ನೀನ್ ಹೇಳ್ದಂಗ್ ಹುಡುಗರು ಡೈರೆಕ್ಟ್ ಆ ಹುಡುಗಿರ್ ಐ ಲವ್ ಯು ಅಂತ ಹೇಳಿದ್ರೆ ಕಾಲ್ ನಲ್ಲಿರೋ ಬಾಟಾ ಚಪ್ಲಿನ ತಗೊಂಡು ಟಪಾ ಟಪಾ ಅಂತ ಒಡೆದು ಟಾಟಾ ಹೇಳ್ತಾರೆ ಹುಡುಗಿರ್ನ ಪ್ರೀತಿಸೋದಕ್ಕೆ ಚಪ್ಲಿ ಇಟ್ ಬಿಳತ್ತಾ ಮಾನ ಹೋಗತ್ತಾ ಪ್ರಾಣ ಹೋಗತ್ತಾ ಅಂತ ಯೋಚನೆ ಮಾಡಬಾರ್ದೆ ಹುಡುಗರು ಪ್ರೀತಿ ಸಿಕ್ಕತ್ತಾ ಅಂತ ಟ್ರೈ ಮಾಡ್ಬೇಕು 50-50 ಚಾನ್ಸಸ್ ಅದೇ ಹುಡುಗಿಗೆ ಇಷ್ಟ ಇದ್ರೆ ಹ್ಞೂ ಅಂತಾಳೆ ಇಲ್ಲ ಅಂದ್ರೆ ಸಾರಿ ಅಂತಾಳೆ ಅಷ್ಟೇ ಓ ಹಂಗಂತ್ಯಾ ಮತ್ತೇನೇನ್ರಿ ಹುಡುಗಿರ್ಗೆ ಆಸೆ ಇರಲ್ವಾ ಹುಡುಗರ ಮೇಲೆ ಜಾಣ ಅದನ್ ರಿಸ್ಕ್ ತಗೊಂಡು ನೇರವಾಗಿ ಬಂದು ಹೇಳ್ತಾನೆ
ಹುಡುಗಿ ಹೂ ಅನ್ಬಿಟ್ರೆ ಖುಷಿಯಾಗಿ ಹೋಗ್ತಾನೆ, ಇಲ್ಲ ಅಂದ್ರೆ ಬೇರೆ ಹುಡುಗಿ ಲೈನ್ ಹೊಡಿಲಿ, ತಪ್ಪೇನು. ಆದ್ರೆ ಈ ಹುಡುಗರ ದೇವದಾಸ್ ಆಗೋದು ಮಾತ್ರ ಬೇಡ. ಲವ್ ಹಿಂದೆ ಬಿದ್ದಿರೋ ಅಖಿಲ ಕರ್ನಾಟಕದ ಪಡ್ಡೆ ಹುಡುಗರ ಈ ಹುಡುಗಿಯಳ ಪಾಯಿಂಟ್ ನೋಟ್ ಮಾಡಿ ಇಟ್ಕೊಳ್ಳಿ. ಹೌದು, ಬರ್ಕೊಳಕ್ ಹೇಳ್ರಿ. ಹುಡುಗರಿಗೇನೋ ಸರಿ, ಹುಡುಗಿಯರಿಗೆ ಏನಾದ್ರೂ ಪ್ರೀತಿ ಹುಟ್ಟಿದ್ರೆ ಅವ್ರಿಗೂ ಸೇಮ್ ಫಾರ್ಮುಲಾನೇ. ವೆರಿ ಗುಡ್, ವೆರಿ ಗುಡ್. ಹುಡುಗಿರ, ನಿಮಗೊಂದು ಕಿವಿ ಮಾತು, ನೀವು ಯಾರಾದ್ರೂ ಹುಡುಗನಿಗೆ ಐ ಲವ್ ಯು ಅಂದ್ರೆ ಆ ಹುಡುಗನ 20 ಜನ ಡೌಗಳಿದ್ರು ನಿಮ್ಮನ್ನು ಲಿಸ್ಟಲ್ಲಿ ಅಡಿಷನ್ ಮಾಡ್ಕೊಂಡು ಐ ಲವ್ ಯು ಅಂತ ಕಿವಿನಲ್ಲಿ ಹೂವ ಇಟ್ಬಿಡ್ತಾನೆ. ಬಿ ಕೇರ್ಫುಲ್. ಏನಲೆ, 8 ವರ್ಷದಿಂದ ನಿನ್ನ ಲವ್ ಮಾಡ್ತೀನಿ, ಏನೋ ಅಪರೂಪಕ್ಕೆ ನನ್ನ ಬಾರೆ ಅಂದ್ರೆ ಕೈ ಕೊಟ್ಬಿಟ್ಟಲ್ಲ. ಅಲ್ಲರಿ, ಮನೆಯಲ್ಲೆಲ್ಲ ಇದ್ರು, ಹಾಗ ಅವರ ಕಣ್ಣ ತಪ್ಪಿಸ್ಬಿಟ್ ಬರದು. ನಿನ್ನ ಕೈ ಬಿಡಲ್ಲ ಚಿನ್ನ. ಏಯ್ ಹೇಳ್ರ ಮೇಲೆ. ಓಹೋ, ಲವ್ ವರ್ಸಾ? ನಾವು ಲವ್ ಮಾಡೋಣ ಅಂತ BMS ಕಾಲೇಜು, RV ಕಾಲೇಜು ಎಲ್ಲ ಕಡೆ ಸುತ್ತಿದ್ವಿ, ಒಂದ್ ಹಕ್ಕಿನೂ ತಿರುಗಿ ನೋಡಲ್ಲ ಅಂತಾವೆ. ಯಾಕೆ, ಚೆನ್ನಾಗಿಲ್ವಾ ನಾವು? ನೋಡಿ, ನನಗೆ ತಂದೆ ತಾಯಿ ಯಾರು ಇಲ್ಲ, ನಾನು ಹಾಸ್ಟೆಲ್ನಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಸಾರಿ ಕಣೆ ಬಿಳಿ ಹುಡುಗಿ, ಇನ್ಮೇಲೆ ನಾನು ನಿನ್ ಬದುಕ್ ಸುತ್ತ ಪ್ರೀತಿಯಿಂದ ಗಿರಗಿರ ಅಂತ ಬುಗುರಿ ತರ ಸುತ್ತೀನಿ. ಓಕೆನಾ? ಅದಕ್ಕಿನ ಸಂತೋಷ ಬೇಕೇನೋ ಕರಿ ಹುಡುಗ. ವಯಸ್ಸು 30 ಆಗೋಯ್ತು, ಅನುಭವಿಸೋ ಕಾಲನು ಮುಗ್ದೋಗ್ತಾ ಇದೆ. ನಮ್ಮ ಅಪ್ಪಂಗ್ ಮದುವೆ ಮಾಡು ಅಂದ್ರೆ ಆಗಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ ಅಂತಾನೆ. ಏನ್ ಮಾಡೋದು? ಹಾ, ಒಂದ್ ಕೆಲಸ ಮಾಡೋಣ, ನೀನ್ ಇವಳ ಜೊತೆ ಲವ್ ಮಾಡಿದ್ ಸಾಕು, ನಾವು ಸ್ವಲ್ಪ ಆಡ್ಕೋತೀವಿ, ನೀನ್ ಹೋಗಮ್ಮ. ಓ, ಇದಾ ಸೀನು? ಏನಣ್ಣ, ಏನೋ ಲವ್ ಮಾಡ್ಕೊಂತಾರೆ, ಯಾಕೆ ತೊಂದರೆ ಕೊಡ್ತೀರಾ? ನೀವಿಬ್ರು ಲವರ್ಸಾ? ಲವ್ ಮಾಡಕ್ ಪೊದೆಯಿಂದ ಯಾಕೆ ಹೋಗ್ತೀರಾ? ಕೈ ಬಿಡಕ್ತಾನೆ? ಏನಮ್ಮ, ಇವನಿಗಂತೂ ಬುದ್ಧಿ ಇಲ್ಲ. ನಿನ್ನ ಬುದ್ಧಿ ಬೇಡವಾ? ಇಂಥ ಅಲ್ಕಾ ಕೆಲಸ ಎಲ್ಲ ಮಾಡಬೇಡಿ, ಹೋಗಯ. ಪ್ರೀತಿ ಮಾಡೋ ನನ್ನ ತಮ್ಮಂದಿರೇ, ನನ್ನ ತಂಗಿಯರೇ, ನೀವು ಯಾರು ಅಂತ ಬೇವರ್ಸಿ ಕೆಲಸ ಮಾಡಬೇಡಿ. ಪ್ರೀತಿ ಅನ್ನೋದು ಇಲ್ಲಿ ಹುಟ್ಟು ಬೆಳಗ್ಬೇಕೆ ಹೊರತು ಕಾಮದ ಕೊಚ್ಚಿನಲ್ಲಿ ಈಜೊಡಿಬಾರದು. ನೀವೆಲ್ಲ ಜಾಣರು, ಇಂಥ ಕೆಲಸ ಮಾಡೋ ನಂಬಿಕೆ ನನಗಿದೆ. ಏನು ಹುಡಿಯ ಮಜ್ಗೆಲ್ ಏನೋ ಅಲ್ಲಾಡಿಸ್ತಾರೆ ಅಂತಾರಲ್ಲ, ಹಂಗ ಅಲ್ಲಾಡಿಸ್ಬಿಟ್ಟು ಕತೆ ಹೇಳ್ತಾ ನಿಂತಿದ್ಯಾ? ತಡ್ಕೋ, ಸಮಾಧಾನ ಮಾಡ್ಕೋ, ನನಗೂ ನಿಂತರ ಕಬಡ್ಡಿ ಆಡ್ಬೇಕು ತುಂಬಾ ಆಸೆ. ಆದ್ರೆ ಇಲ್ಲಿ ಹೂವಿನ ಗಿಡ ಹಾಳಾಗ್ಬಿಡುತ್ತೆ. ಲೊಕೇಶನ್ ಶಿಫ್ಟ್ ರೆಡಿ ಶೂಟ್. ಚೆನ್ನಾಗಿ ಹೊಡೆದೆ ಕಣ ಕರಿ ಹುಡುಗ. ಎಪ್ಪರ್ಮೆಂಟ್ ತಿನ್ನೋ ಹುಡುಗರು